ಉತ್ತರ ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಶಿವಮೊಗ್ಗ ಜಿಲ್ಲೆಯ ಶಿವಮೊಗ್ಗ ತಾಲ್ಲೂಕಿನ ಲಷ್ಕರ್ ಮೊಹಲ್ಲಾ ವಾರ್ಡ್ ನಂಬರ್ 12ನೆಯ ವಾಸೆ ಆಗಿರದಂತಹ ಸಿಟಿ ಕಾಂಗ್ರೆಸ್ ಸಮಿತಿಯ ಕೂಲಿ ಕಾರ್ಮಿಕರ ವಿಭಾಗದ ಅಧ್ಯಕ್ಷರಾದ ಮತ್ತೆ ಸಮಾಜ ಸೇವಕರಾದ ಮೊಹಮ್ಮದ್ ಹುಸೇನ್ ಅವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ನಮ್ಮ ಪೊಲಿಟಿಷಿಯನ್ಸ್ ಇಂಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ನಮಸ್ಕಾರ ಸರ್. ಸರ್, ತಾವು ಪೊಲಿಟಿಕಲ್ ಕ್ಯಾರಿಯರ್ ಮತ್ತೆ ಈ ಸಮಾಜ ಸೇವೆಗಳಲ್ಲಿ ಯಾವಾಗ ಮತ್ತೆ ಹೇಗೆ ಪ್ರವೇಶವನ್ನು ಮಾಡಿದ್ದೀರಿ? ನಾನು 2000 ಇಸ್ವಿಯಲ್ಲಿ ಮಾಡಿದೆ. 2000 ಇಸ್ವಿಯಿಂದ ತಾವು ಸಮಾಜ ಸೇವೆಗಳಲ್ಲಿ ಸಮಾಜ ಸೇವೆ. ನಮ್ಮದು ಏರಿಯಾದಲ್ಲಿ ನೀರಿಂದು ವ್ಯವಸ್ಥೆ ಸರಿಗಿದ್ದಿಲ್ಲ, ಮತ್ತು ಕ್ಲೀನಿಂಗ್ ಇದ್ದಿಲ್ಲ. ಆ ಬಗ್ಗೆ ನಾವು ಎಲ್ಲ ಯೋಚನೆ ಮಾಡಿದೆ. ಇದೆಲ್ಲ ಅಂದರೆ ನಿಮ್ಮ ಏರಿಯಾದಲ್ಲಿ ಸ್ವಚ್ಛತೆಯನ್ನು ಇದ್ದಿಲ್ಲ, ಮತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಆಗ್ತಾ ಇರಲಿಲ್ಲ. ಯಾರು ಲೀಡ್ರ್ ಬಂದಿಲ್ಲ ನೋಡ್ತಿದ್ದಿಲ್ಲ. ಅವಾಗ ಸಣ್ಣ ಈ ಥರ ನಾವು ಕುತ್ಕೊಂಡು ಬಿಟ್ರೆ ನಮ್ಮ ಏರಿಯಾ ಕ್ಲೀನಿಂಗ್ ಆಗಲ್ಲ, ನಮ್ಮ ಏರಿಯಾದ ಕೆಲಸ ಆಗಲ್ಲ ಅಂತ ನಾವೇ ಹೋರಾಟ ಮಾಡಿ ಅದು ಮಾಡಿ ನೀರಿನ ಬಗ್ಗೆ ಹಂಗೆ ಹಿಂಗೆ ಮಾಡ್ಕೊಂಡು ಬರ್ತಾ ಇದ್ದೆ. ಅಂದರೆ ತೊಂದರೆಗಳನ್ನು ಇದ್ದಾಗ ಯಾರೋ ಒಂದು ಲೀಡರ್ ಅನ್ನೋದನ್ನ ಇದ್ದಿಲ್ಲ. ಇಲ್ಲಿ ತಾವು ಹೇಳೋದ ಪ್ರಕಾರ ನಾನು ಹೇಳ್ತಾ ಇರೋದು, ಒಂದು ಯಾವುದೋ ಒಂದು ಒಳ್ಳೆ ಲೀಡರ್ ಅಭಿವೃದ್ಧಿಗಳನ್ನು ಆಗ್ತಾ ಇರಲಿಲ್ಲ. ನಿಮ್ಮ ಏರಿಯಾ ಹೆಂಗಿತ್ತು ಹಂಗೆ ಹಾಗೆ ಕೊಳೆತಾ ಹೋಗ್ತಾ ಇತ್ತು. ಅಂದರೆ ಒಂದು ಎಲ್ಲೋ ಸ್ವಚ್ಛತೆ ಅಂತೂ ಇದ್ದಿಲ್ಲ ನೀರಿನ ಸಮಸ್ಯೆ ಆ ಟೈಮಲ್ಲಿ. ಆ ಸಮಯದಲ್ಲಿ ತಾವು 2000 ಇಸ್ವಿಯಲ್ಲಿ ಒಂದು ನಿಮ್ಮ ಮನಸ್ಸೊಳಗೆ ಬಂತು, ತಾವು ಯಾವ ಥರ ಸಮಾಜ ಸೇವೆ ಮಾಡಬೇಕು, ನಮ್ಮ ಏರಿಯಾ ಡೆವಲಪ್ ಮಾಡಬೇಕು ಅಂತ ಆಸೆ ಬಂತು? ಸರಿ, ತಾವು 2000 ಇಸ್ವಿಯಲ್ಲಿ ತಾವು ಹೇಳಿದ ಪ್ರಕಾರ ಸಮಾಜ ಸೇವೆಗಳಲ್ಲಿ ಬಂದ್ರಿ. ಮತ್ತೆ ನಮಗೆ ತಿಳುವಳಿಕೆ ಪ್ರಕಾರ ಈಗ 2007 ಇಸ್ವಿಗೆ ತಾವು ಇದರಲ್ಲಿ ಯಾವುದೋ ಒಂದು ಪೊಲಿಟಿಕಲ್ ಕ್ಯಾರಿಯರಲ್ಲಿ ಹೆಜ್ಜೆ ಇಟ್ಟಿದ್ದೀರಾ. ಆದರೂ ಒಂದು ಉದಾಹರಣೆಗೆ ಕೇಳ್ತಾ ಇದ್ದೀನಿ, 2000 ಇಸ್ವಿದಿಂದ ಹಿಡಿದು 2007 ಇಸ್ವಿ ತನಕ ನೀವು ಯಾಕೆ ಪೊಲಿಟಿಕಲ್ ಕ್ಯಾರಿಯರಲ್ಲಿ ಭಾಗವಹಿಸಿಲ್ಲ? ನನಗೆ ಇಷ್ಟ ಇದ್ದಿಲ್ಲ ಬರಬೇಕಂತ. ನಾನು ಹಂಗೆ ಕೆಲಸ ಮಾಡ್ಕೊತಾ ಇದ್ದೆ. ನಮ್ಮ ಏರಿಯಾ ಜನ ಹೇಳಿದ್ರು ಹಿಂಗೆ ನಾವು ಇದ್ರೆ ಸುಮ್ಮನೆ ಇರಲ್ಲ, ಯಾವುದೊಂದು ಪವರ್ ನಮಗೆ ಸಿಗಬೇಕು ಅಂದರೆ ಎಲೆಕ್ಷನ್ ನಿದ್ಬಿಡೋಣ ಈ ಸತಿ ಎಲ್ಲರೂ ಜೊತೆ. ಅಂದ್ರೆ ನಿಮ್ಮ ಏರಿಯಾದ ಒಂದು ಸರ್ಕಾರ ಅನ್ನೋದನ್ನ ನಿಮ್ಮ ಕೈ ಸಿಕ್ಕಿದ್ರೆ ಒಂದು ಏನಾದ್ರು ಒಂದು ಮಾಡ್ಬೋದು, ಕೆಲಸ ಕಾರ್ಯ ಮಾಡಕ್ ಬಹಳ ಅನುಕೂಲ ಆಗಂತ ಅಂತ ನಾವು ಏರಿಯಾ ಜನ ಅದೆಲ್ಲ ಯೋಚನೆ ಮಾಡಿ ನನಗೆ ಇದು ಮಾಡಿ. ಮತ್ತೆ ನಮ್ಮ ಅದೇ ನಮ್ಮ ಗುರುಗಳು ಆದ ಇದು ರಾಜಕೀಯದಲ್ಲಿ ನಮ್ಮ ದೇವೇಂದ್ರಪ್ಪ ಅವರು ಕೂಸು ಇಲ್ಲ ಮಾತಾಡಿ ನನಗೆ ಇಲ್ಲ ನಿದ್ಬಿಡಂತ. ಅವಾಗ ನನಗೆ ನಾನು ನಿಂತ್ಕೊಂಡೆ ಎಲೆಕ್ಷನಿಗೆ ನಿಂತ್ಕೊಂಡು ಚೆನ್ನಾಗಿ ನಮ್ಮ ಏರಿಯಾ ಎಲ್ಲ ಜನ ಸಪೋರ್ಟ್ ಮಾಡಿದ್ರು, ಫುಲ್ ಭಾಳ ಸಪೋರ್ಟ್ ಮಾಡಿದ್ರು. ನನ್ನಿಂದ ಸ್ವಲ್ಪ ಅದರಲ್ಲಿ ನನಗೆ ನಾಲೆಜ್ ಇದ್ದಿಲ್ಲ, ಹಂಗಾಗಿ ನಂದು ಏನು ತಪ್ಪಾಗಿದೆ. ಅಂದರೆ ನೀವು ಆವಾಗ ನಿಂತರೂ ಸೋತಿದ್ದೀರಿ. ಸೋತಿರೋದು ಕಾರಣ ಏನಂತಂದರೆ ತಾವು ಹೇಳ್ತಾ ಇರೋ ಪ್ರಕಾರ ಈ ಜನ ಎಲ್ಲ ಬೆಂಬಲ ಮಾಡಿದರು ನಿಮಗೆ, ಅಂದರೆ ಭಾಳ ಪ್ರಯೋಜನ ಕೊಟ್ಟು ನಿಮಗೆ ತಂದಿದ್ರು ಮುಂದೆ. ಯಾವುದೋ ಒಂದು ಅನಿವಾರ್ಯ ಕಾರಣದಿಂದ ನಿಮ್ಮಿಂದನೇ ಏನೋ ಒಂದು ತಪ್ಪಾಗಿ, ಅಂದರೆ ನೀವು ಹೇಳ್ತಾ ಇರೋ ಪ್ರಕಾರ ಏನಂದರೆ ನಿಮಗೆ ನಾಲೆಜ್ ಇರಲಿಲ್ಲ ಜಾಸ್ತಿ. ಒಂದು ನಾಲೆಜ್ ಇದ್ದಿಲ್ಲ, ನಾನು ಸ್ವಲ್ಪ ಸಣ್ಣ ಹುಡುಗ ಆವಾಗ. ಪೊಲಿಟಿಕಲ್ ಕ್ಯಾರಿಯರಲ್ಲಿ ಒಂದು ನಾಲೆಜ್ ಅಪ್ರಾಕ್ಸಿಮೇಟ್ಲಿ ನಿಮ್ಮ ಆವಾಗ ನೀವು 2007 ಇಸ್ವಿಗೆ ನೀವು ನಿಂತಾಗ ನಿಮ್ಮ ವಯಸ್ಸು ಏನಿತ್ತು? ನನ್ನ ವಯಸ್ಸು 23 ವರ್ಷ ಆಯಿತು. ಆವಾಗ ಬರೀ 23 ವಯಸ್ಸಲ್ಲಿ ನೀವು ಒಂದು ಬಂದಿದ್ದೀರಾ, ಅದಕ್ಕೋಸ್ಕರ ಒಂದು ಸ್ವಲ್ಪ ನಾಲೆಜ್ ಆಗಿಲ್ಲ. ಸ್ವಲ್ಪ ದೊಡ್ಡ ಜನ ಸ್ವಲ್ಪ ಇತ್ತು ಇರಲಿ, ನೆಕ್ಸ್ಟ್ ಏನಾದ್ರು ಮಾಡೋಣ ಅಂತ ಮನಸ್ಸಲ್ಲಿ ಇಟ್ಕೊಂಡು. ಅಂದ್ರೆ ಒಂದು ಬಹಳ ಪ್ರಯತ್ನ ಸಾಧನೆ ಮಾಡಬೇಕಂತ ಆಸೆ ಒಂದು ಹುಟ್ಟಿತ್ತು. ಆಸೆ ಇತ್ತು, ಆಸೆ ಇದೆ, ಬಟ್ ಏನೋ ಒಂದು ಅನಿವಾರ್ಯದ ಕಾರಣದಿಂದ ನಿಮ್ಮಲ್ಲಿ ಈ ಸಲ ಒಂದು ಸೋಲು ಅನ್ನೋದನ್ನು ನಿಮ್ಮ ಇದಕ್ಕೆ ಬಂದಿದೆ. ಯಾಕಂದ್ರೆ ಸಮಾಜ ಸೇವೆ ಮಾಡಬೇಕಂತಂದ್ರೆ ಪರ್ಟಿಕ್ಯುಲರ್ಲಿ ನೀವು ಗೆಲ್ಲಲೇಬೇಕು ಸೋಲಲೇಬೇಕಂತ ಅದು ಪ್ರಶ್ನೆನೇ ಬರಲ್ಲ. ವೈಯಕ್ತಿಕವಾಗಿ ನಾನು ಹೇಳ್ತಾ ಇದ್ದೀನಿ, ಏನಂತಂದ್ರೆ ಒಂದು ಗೆದ್ರೇನೆ ನಾನು ಮಾಡೋಕ್ಕೆ ಸಾಧ್ಯತೆ ಅಂತಲೂ ಇಲ್ಲ. ನೀವು ಸೋತಿದ್ದೀರಾ ಅಂತೇಳಿ ನಿಮ್ಮ ಮನಸ್ಸೆಲ್ಲ ಬೇಜಾರಾಗಿ ನೀವು ಏನು ಸಮಾಜ ಸೇವೆಗಳನ್ನು ನಿಲ್ಲಿಸಲಿಲ್ಲ? ಇಲ್ಲ ಇಲ್ಲ ಇಲ್ಲ, ಬೇಜಾರಾಗಿಲ್ಲ. ಇದು ಮುಂದೆ ಇನ್ನೂ ನಾವು ಚೆನ್ನಾಗಿ ಮಾಡಿದ್ರೆ ಜನ ನಮ್ಮ ಮೇಲೆ ನಂಬಿಕೆ ಇರೋದಲ್ಲ ಅಂತ ಅದೇ ರೂಟಲ್ಲಿ ನಾನು ಮುಂದೆ. ಒಂದು ಉದಾಹರಣೆಗೆ ನಾನು ಮೊದಲ ಒಂದು ಪ್ರಶ್ನೆ ಕೇಳಬೇಕಂತ ಹೇಳಿದ್ದೀನಿ. ಈ 2000 ಇಸ್ವಿಯಲ್ಲಿ ತಾವು ಸಮಾಜ ಸೇವೆಗಳನ್ನು ಮಾಡ್ತಾ ಬಂದ್ರಿ, ಓಕೆ. ಇತ್ತೀಚೆಗೆ ಇವಾಗ ಅಪ್ರಾಕ್ಸಿಮೇಟ್ಲಿ ಒಂದು 2014ನೇ ಇದಕ್ಕೆ ಒಂದು 14 ವರ್ಷ ಅವಧಿ ನಡೆದಿದೆ. ಈ ಮಧ್ಯದಲ್ಲಿ ಸಮಾಜ ಸೇವೆಗಳು ನಿಮಗೆ ಒಂದು ಯಾವುದೋ ಒಂದು ಸರ್ಕಾರದಿಂದ ಆಗಿರಲಿ ಒಂದು ಸೌಲಭ್ಯಗಳು ಅಂತಂದರೆ ವೈಯಕ್ತಿಕವಾಗಿ ನಿಮಗೆ ಒಂದು ಕೌನ್ಸಿಲರ್ ಅನ್ನೋದನ್ನು ಪೋಸ್ಟು ಸಿಕ್ಕಿರಲಿಲ್ಲ, ಅಂದರೆ ಇಲ್ಲಿದ್ದು ಒಂದು ಸರ್ಕಾರ ಅಂತಲೂ ಸಿಗಲಿಲ್ಲ. ಆದರೂ ತಾವು ಬಹಳಷ್ಟು ಸಮಾಜ ಸೇವೆಗಳನ್ನು ನಮಗೆ ಸುದ್ದಿ ಬಂದಿರೋ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ನಿಮ್ಮ ಏರಿಯಾದು ಜನ ಮಾಹಿತಿಯಿಂದ ನಮಗೆ ಮಾಹಿತಿ ಕೊಟ್ಟಿದ್ದಾರೆ, ಬಹಳಷ್ಟು ನಾವು ತಾವು ಒಂದು ಕೆಲಸ ಕಾರ್ಯ ಎಲ್ಲ ಮಾಡಿಸ್ಕೊಟ್ಟಿದ್ದೀರ. ಯಾವ ಥರ ಅದು ಹೆಂಗೆ ಬಂತು? ಯಾಕಂದರೆ ಸರ್ಕಾರದಿಂದ ಅಂತೂ ನಮಗೆ ಯಾವುದೋ ಒಂದು ಸೌಲಭ್ಯಗಳು ಅಂತೇಳಿ ಬಂದಿರಲಿಲ್ಲ, ಒಂದು ಕೌನ್ಸಿಲರ್ ಅಧಿಕಾರವೂ ಸಿಗಲಿಲ್ಲ.
ಆದ್ರೂ ನೀವು ಏನೇನು ಈ ತರ ಸಮಾಜ ಸೇವೆಗಳು ಅಂತಂದ್ರೆ ಜನರಿಗೆ ಮನಸ್ಸು ಗೆಲ್ಲೋದಿಕ್ಕೆ, ಯಾಕಂದ್ರೆ ನಿಮ್ ಬಗ್ಗೆ ಬಹಳ ಜನ ಬಹಳ ಪ್ರೀತಿಯಿಂದ ಬಹಳ ಒಳ್ಳೆ ಮಾತುಗಳನ್ನು ತಮ್ಮ ಏರಿಯಾಗಳಲ್ಲಿ ನಮ್ಮ ಹತ್ರ ಮಾತಾಡಿದ್ದಾರೆ, ಅದ್ರ ಸಲುವಾಗಿ ನಾನು ನಿಮಗೆ ಕೇಳ್ತಾ ಇದ್ದೀನಿ, ಆ ತರ ಏನ್ ಕೆಲಸ ತಾವು ಮಾಡಿದ್ದೀರಾ ಅವರಿಗೆ ಒಂದು ಖುಷಿ ಅಂದ್ರೆ ಒಂದು ಅವೇರ್ನೆಸ್ ನಿಮಗೆ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸೊಳಗೆ ಹುಟ್ಟಿರದಂತ ಮಾತುಗಳು ಬರಬೇಕು ಅಂದ್ರೆ ನಿಮ್ಗೋಸ್ಕರ ಒಂದು ಪಂಚ ಪ್ರಾಣದಿಂದ ಅವರು ನಿಮಗೆ ಬಹಳ ಪ್ರೀತಿ ಮಾಡ್ತಾ ಇದ್ದಾರೆ ನಿಮ್ಮ ಏರಿಯಾ ಜನ, ಆ ತರ ಏನ್ ಕೆಲಸ ಕಾರ್ಯ ತಾವು ಮಾಡಿದ್ದೀರಾ ಅವ್ರ ಮನಸ್ಸೊಳಗೆ ಅಷ್ಟು ಹಿಡಿದಿದೆ? ಫಸ್ಟ್ ಅಂಡ್ ಪಾಯಿಂಟ್ ನನಗೆ ನಾನು ಒಬ್ಬನೇ ಏನು ಮಾಡಿಲ್ಲ, ನನ್ನ ಜೊತೆ ಇದ್ದವರು ನಮ್ಮ ಫ್ರೆಂಡ್ ಸರ್ಕಲ್ ಮತ್ತೆ ಏರಿಯಾ ಜನ ಎಲ್ಲ ನನಗೆ ಸಪೋರ್ಟ್ ಮಾಡಿ ಅದ ಒಳ್ಳೆ ಒಳ್ಳೆ ಜನ ನನಗೆ ಇಟ್ಕೊಟ್ರು ಕೊಟ್ಟರು. ಹಾಂ, ಒಂದು ಯಾವ್ದಾರು ಒಂದು ಹುಡುಗಿ ಮದುವೆ ಮಾಡೋದು, ಅದು ಯಾವ್ದಾರು ಒಂದು ಪೇಷಂಟ್ ಇದ್ರೆ ಆಪರೇಷನ್ ಮಾಡಿಸೋದು, ಅವ್ರಿಗೆ ಟ್ರೀಟ್ಮೆಂಟ್ ಮಾಡಿಸೋದು, ಆ ಥರ ಎಲ್ಲ ಅವ್ರು ಬಂದಿರೋ ಮುಂಜಿಗಳು ಮಾಡಿ ನಮ್ಮ ಎಲ್ಲರೂ ನಮ್ಮ ಸ್ನೇಹಿತರು ಭಾಳ ನನಗೆ ಸಪೋರ್ಟ್ ಮಾಡಿದ್ದಾರೆ ಏರಿಯಾದಲ್ಲಿ ನಮ್ಮ ಏರಿಯಾ ಜನನು ಅಷ್ಟೇ ನನಗೆ ಭಾಳ ಪ್ರೀತಿ. ಅಂದರೆ ತಾವು ಹೇಳ್ತಾ ಇರೋ ಪ್ರಕಾರ ನೀವು ಜನಸೇವೆ ಯಾವ ಥರ ಮಾಡ್ತಾ ಬಂದಿದ್ದೀರಿ ಅಂತಂದರೆ, ಒಂದು ಆಸ್ಪತ್ರೆಯಲ್ಲಿ ತೊಂದರೆಗಳು ಇರೋದ್ ಜಾಗದಲ್ಲಿ ಮತ್ತು ಬಡವರಿಗೆ ಎಲ್ಲ ಮದುವೆ ಮುಂಜಿ ಕಾರ್ಯಗಳನ್ನು ಮಾಡಬೇಕಾದ್ರೆ ಅವರಿಗೆ ಸೌಲಭ್ಯಗಳು ಇಲ್ಲ, ತೊಂದರೆಗಳನ್ನು ಆಗಿರೋದು, ಮತ್ತೆ ಶಾಲೆ ಮಕ್ಕಳಿಗೆಲ್ಲ ಅವ್ರಿಗೆ ಕಳ್ಸಕ್ಕೆ ಒಂದು ಆ ಟೈಮಿಗೆ ಸರ್ಕಾರದಿಂದ ಈಗ ಬಹಳಷ್ಟು ಸೌಲಭ್ಯಗಳು ಇದಾವೆ, ಅವಾಗ ಏನು ಸೌಲಭ್ಯಗಳು ಇರಲಿಲ್ಲ, ಅಂತವರಿಗೆಲ್ಲ ನೀವು ಒಂದು ಫಂಡ್ ಅಂತ ಹೇಳಿ ಕಲೆಕ್ಟ್ ಮಾಡಿ, ನೀವು ಹೇಳ್ತಾ ಇರೋ ಪ್ರಕಾರ ಬಹಳ ಫಂಡ್ಗಳನ್ನು ತಾವು ಕಲೆಕ್ಟ್ ಮಾಡಿ ಅವರಿಗೆಲ್ಲ ಸಹಾಯಗಳನ್ನು ಮಾಡಿದ್ದೆ, ಆ ತರ ವಿವರಗಳು ಒಂದು ಸ್ವಲ್ಪ ನಿಮ್ಮ ಹತ್ರ ಇದೆಯಾ, ಯಾವ್ದ್ಯಾವ್ದು ನೀವು ಈ ತರ ಕೆಲಸ ಕಾರ್ಯಗಳು ಮಾಡಿದ್ರೆ ಅಂತ? ಅದು ಬಹಳ ಇದೆ, ಒಂದು ಉದಾಹರಣೆಗೆ ಒಂದು ನಾಲ್ಕೈದಾರೆ, ಒಂದು ಯಾವುದೋ ಒಂದು ಏರಿಯಾ ಫಂಕ್ಷನ್ ಬಗ್ಗೆ ಆಗಿರಲಿ, ಒಂದು ನೀರಿನ ಸಮಸ್ಯೆ ತಾವು ಹೋರಾಟ ಮಾಡಿ ಒಂದು ಅವೇರ್ನೆಸ್ ನೀರಿಂದು ಸೌಲಭ್ಯಗಳನ್ನು ತಾವು ಮಾಡಿರೋದು, ಯಾಕಂದರೆ ನಿಮ್ಮ ಏರಿಯಾದು ಸರ್ವೆ ಪ್ರಕಾರ ಒಂದು 2000 ಇಸ್ವಿಗಿಂತ ಮುಂಚೆ ನೀರಿಂದು ಬಹಳ ಬರಗಾಲ ಆಗಿತ್ತು. ಇದು ಬರಗಾಲ ಇತ್ತು, ಹೌದಾ? ಇಲ್ಲಿಂದ ಮುನ್ಸಿಪಲಿಗೆ ಅಂದರೆ ನನಗೆ ಗೊತ್ತಿರೋ ಪ್ರಕಾರ ಆ ಟೈಮಿಗೆ ನಾನು ಒಂದು ಏರಿಯಾ ಸರ್ವೆ ಮಾಡ್ಕೊಂಡು ಹೋಗಿದ್ದಾಗ ನಿಮ್ಮ ಸುಮಾರು ಏರಿಯಾದ ಲಷ್ಕರ್ ಮೊಹಲ್ಲಾ ಅಂತೇಳಿ ಏನು ಇದು ಈಗ ಒಂದೇ ವಾರ್ಡ್ ಇಲ್ಲ, ಇದು ಸುಮಾರು ಒಂದು 2-3 ವಾರ್ಡ್ಗಳು ಇದ್ದಾವೆ ಇಲ್ಲಿ, ಸ್ಪೆಷಲಿ ಒಂದು 2 ವಾರ್ಡಕ್ಕೆ ಭಾಗ ಆಗಿದೆ, ಒಂದು ಟೋಟಲ್ ಲಷ್ಕರ್ ಮೊಹಲ್ಲಾಕ್ ಅಂತೇಳಿ, ಆ ಕಡೆ ಭಾಗ ಬೇರೆ ಈ ಕಡೆ ಬೇರೆ ಭಾಗ ಬೇರೆ ಅಂತೇಳಿ ಆಗಿದೆ. ಆದರೂ ಕೂಡ ಟೋಟಲ್ ಲಷ್ಕರ್ ಮೊಹಲ್ಲಾದ ಒಂದು ನೀರಿನ ಸಮಸ್ಯೆ ಬಹಳ ಇತ್ತು 2000 ಇಸ್ವಿಗಿಂತ ಮುಂಚೆ, ಹೌದಾ? ಯಾಕಂದರೆ ನಾನು ನೋಡಿರೋ ಪ್ರಕಾರ ಜಾಸ್ತಿ ಜನ ಎಲ್ಲ ಮುನ್ಸಿಪಲ್ ಹತ್ರ ಸೇರ್ಕೊಂಡು ನೀರು ಅಲ್ಲಿಂದ ಎತ್ಕೊಂಡ್ಬರ್ತಿದ್ವಿ ಅಲ್ಲಿಂದ, ಅಂಥ ಸಮಯದಲ್ಲೆಲ್ಲ ತಾವು ಏನೇನು ಅಭಿವೃದ್ಧಿಗಳನ್ನು ಅಂದರೆ ನಿಮ್ಮ ಪ್ರಕಾರ ಹೋರಾಟ ಮಾಡಿರೋದಂತಹ ಅಭಿವೃದ್ಧಿಗಳು ಏನೇನಾಗಿದೆ? ಅಲ್ಲಿ ಅಭಿವೃದ್ಧಿ ಅಂದರೆ ಈಗ ನಾವು ನೋಡಿ, ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಬಂತು, ನಮ್ಮ ಕಾಂಗ್ರೆಸ್ ಕೌನ್ಸಿಲರ್ ಅಂತ ನಮ್ಮ ಮೇರೆ ಹಾಕಿದ್ದಾರೆ. ಈಗ ನಾವು ಮುಂಚೆ ಒಂದು 5 ವರ್ಷದ ಆ ಕಡೆಯಿಂದ ಈ ಕಡೆ ನೋಡಿದ್ರು ಎಲ್ಲ ಏರಿಯಾದಲ್ಲಿ ನಮ್ಮದು ಎಲ್ಲ ಸಿಮೆಂಟ್ ರೋಡ್ ಆಗಿದೆ, ಎಲ್ಲ ಚರಂಡಿ ಎಲ್ಲ ಆಗಿದೆ, ನೀರಿಂದು ಫುಲ್ ವ್ಯವಸ್ಥೆ ಇದೆ, 24 ಅವರ್ಸ್ ನೀರು ಬರ್ಬೇಕು ನಮ್ಮ ಏರಿಯಾಕ್ಕೆ ಅಂತ ಕೆಲಸ ನಮ್ದು. ಏರಿಯಾವ್ರಿಗೆ ಏನು ತೊಂದರೆ ಪಡಬಾರ್ದು, ದೀಪ ಲೈಟ್ಗಳು ಎಲ್ಲ ಒಂದು ಓಣಿಯಲ್ಲಿನೂ ಬಿಟ್ಟಿಲ್ಲ, ಆ ಥರ ನಾವು ಹಾಕಿದ್ದೀವಿ, ಎಲ್ಲ ಜನಗೇನು ತೊಂದರೆ ಆಗಬಾರ್ದು ಆ ಥರ ನೋಡ್ಕೊತಾ ಇದ್ವಿ. ಅಂದರೆ ತಾವು ಹೋಗಿ ಹೋರಾಟ ಮಾಡಿ ಅದಕ್ಕೆ ಕೌನ್ಸಿಲರ್ ಯಾರೇ ಆಗಿರಲಿ ಅವ್ರ ಹತ್ರನೇ ತಾವು ಎಲ್ಲ ಹೋಗಿ ಡಿಸ್ಕಸ್ ಮಾಡಿ ಅಭಿವೃದ್ಧಿಗಳನ್ನು ತಂದಿದ್ದೀವಿ. ಒಂದು CC ರೋಡ್ ಆಗಿರಲಿ, ಒಂದು ಟಾರ್ ರೋಡ್ ಆಗಿರಲಿ, ನಿಮ್ಮ ಏರಿಯಾಗಳಲ್ಲಿ ನೀರಿನ ಸೌಲಭ್ಯಗಳಾಗಿರಲಿ, ಆ ವಿಚಾರಗಳನ್ನೆಲ್ಲ ತಾವು ಸಹಾಯ ಮಾಡ್ತಾ ಬಂದಿದೆ. ಸರಿ, ಒಂದು ಯೋಚನೆ ಇದರಲ್ಲಿ, ಅವಾಗ ಬಹಳ ಕಡಿಮೆ ವಯಸ್ಸಲ್ಲಿ ನೀವು ಸಮಾಜ ಸೇವೆಗೆ ಇಳಿದಿದ್ದೀರಿ ಅಲ್ವಾ? ನಮಗೆ ತಿಳಿದು ಬಂದಿದ್ದಿರೋ ಪ್ರಕಾರ ಒಂದು ಆವಾಗ ನಿಮಗೆ ಜಾಸ್ತಿ ಅಂದರೆ 18 ವರ್ಷ ಏನೋ, ಸಣ್ಣ ಹುಡುಗರಾಗಿ 2000 ಇಸ್ವಿಯಲ್ಲಿ ಅಂಥ ಸಮಯದಲ್ಲಿ ನಿಮಗೆ ಒಂದು ಸ್ವಲ್ಪ ನಾಲೆಜ್ ಇರಲಿಲ್ಲ. ಫಾರ್ ಎಕ್ಸಾಂಪಲ್ ಆಗಿ ನೀವು ಹೆಂಗೆ ಇದೆಯಲ್ಲ ನಾಲೆಜ್ ಎಲ್ಲಿಂದ ಪಡೆದ್ರಿ, ಯಾರು ಕೊಟ್ಟರು ನಿಮಗೆ ಈ ಥರ ನಾಲೆಜ್ಗಳು? ಒಂದು ವೈಯಕ್ತಿಕವಾಗಿ ನಿಮಗೆ ಗುರುಗಳು ಅಂತೇಳಿ ನಿಮಗೆ ಯಾರಿಗೆ ಬಯಸುತ್ತೀರ? ನಮಗೆ ರಾಜಕೀಯದಲ್ಲಿ ಗುರುಗಳು ಅಂದರೆ ನಮ್ಮದು ದೇವೇಂದ್ರಪ್ಪ ಅಂತ ನಾವು, ಆಮೇಲೆ ಇದರಿಂದ ಹೋರಾಟದ ಬಗ್ಗೆ ನಮಗೆ ಇದು ಮಾಹಿತಿ ಒಂದು ಸೈಯದ್ ಮಜರ್ ಅಂತ ಒಬ್ರು ಇದ್ದಾರೆ, ಅಂಜುಮನ್ ಖುದ್ದಾನ್ ಮುಸ್ಲಿಂ ಅಂತ ಒಂದು ಕಮಿಟಿ ಮಾಡಿದ್ರು, ಆ ಕಮಿಟಿಯಲ್ಲಿ ನಾನು ಮೆಂಬರ್ ಆಗಿದ್ದೆ. ಆವಾಗ ಅವ್ರ ಜೊತೆ ನನಗೆ ಹೋರಾಟ ಹಿಂಗೆ ಮಾಡಿದ್ರೆ ಹಿಂಗಾಗತ್ತೆ ಹಿಂಗೆ ಮಾಡಿದ್ರೆ ಅವರು ಒಂದು ಸ್ವಲ್ಪ ಭಾಳ ನನಗೆ ಅಂದರೆ ಕೆಲಸ ಕಾರ್ಯ ಮಾಡೋಕ್ಕೆ ಇವರೆಲ್ಲ ನಿಮಗೆ ಗುರುಗಳು, ಯಾಕಂದರೆ ಒಂದು ದಾರಿ ತೋರಿಸಿ ಯಾವ್ತರ ಒಂದು ರೀತಿಯಿಂದ ಮಾಡಿದರೆ ನಿಮಗೆ ಒಂದು ಎಲ್ಲದಕ್ಕೂ ಒಂದು ರೀತಿ ನೀತಿ ಅನ್ನೋದನ್ನು ಬೇಕಾಗಿದೆ. ಒಂದು ರೀತಿ ನೀತಿದಿಂದ ನೀವು ಹೋಗಬೇಕಾದ್ರೆ ಆವಾಗ ನೀವು 18 ವರ್ಷ ಹುಡುಗ, ಒಂದು 20 ವರ್ಷ ಹುಡುಗ ವಯಸ್ಸಲ್ಲಿ ನೀವು ಭಾಳ ಹೋರಾಟ ಆಗಿ ದೊಡ್ಡ ದೊಡ್ಡ ಕೆಲಸ ಕಾರ್ಯಗಳನ್ನು ಮಾಡಿರೋದು, ಅವರೆಲ್ಲ ನಿಮಗೆ ಒಂದು ದಾರಿ ತೋರಿಸಿದಾರೆ ಅವ್ರು ನಮ್ಮ ಗುರುಗಳೇ ಅಂತ ನಾವು ತಿಳ್ಕೊಂಡಿದ್ದೀವಿ. ಅವ್ರ ಬಗ್ಗೆ ಒಂದು 2 ಮಾತುಗಳನ್ನು ತಾವು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೀರಿ? ಅವರು ಭಾಳ ನನಗೆ
ಅಂದ್ರೆ ಅವ್ರ ಜೊತೆಗೆ ನಾವು ಸೇರ್ಕೊಂಡು ಅವಾಗ ಹೇಳಿ ಬಾಬಾ ಬುಡನ್ಗಿರಿದ್ದು ಹೋರಾಟದಲ್ಲಿ ಅದರಲ್ಲಿ ನಾವು ಬಹಳ ಕೆಲಸ ಮಾಡಿದ್ವಿ. ದಾದಾ ಪಹಾಡ್ ಅಂತ ಇದೆ ಅಲ್ಲ, ಅದರಲ್ಲಿ ನಮ್ಗೂ ಚಿಕ್ಕಮಗಳೂರಲ್ಲಿ ಆ ಹೋರಾಟದ ಬಗ್ಗೆ ಹೋಗೋ ಟೈಮಲ್ಲಿ ಹಿಡ್ಕೊಂಡು ನಮ್ಗೆ ಎಲ್ಲ ಜೈಲಿಗೆ ಹಾಕಿ ಮೂರ್ ದಿವಸ ಆಯ್ತುಬಿಟ್ರು ಅಲ್ಲಿ. ಚಿಕ್ಕಮಗಳೂರು ಜೈಲಲ್ಲಿ ಒಂದ್ಸಲಿ ಜೈಲಿಗೆ ಹೋಗದಂತ ಪರಿಸ್ಥಿತಿ ಬಂದಿತ್ತು. ಬಂದಿತ್ತು ಒಂದು ಹೋರಾಟದಲ್ಲಿ ಒಂದು ನ್ಯಾಯ ಕೇಳಕ್ ಹೋದಾಗ. ಮೂರ್ ದಿವಸ ಅಲ್ಲೂ ಜೈಲಲ್ಲಿ ಇದ್ದೆ ನನ್ನ ಚಿಕ್ಕಮಗಳೂರು ಜೈಲಲ್ಲಿ. ಆಮೇಲೆ ಮತ್ತೆ 2006 ಮತ್ತೆ ಸಿ ಟಿ ರವಿ ಬಂದು ಇಲ್ಲಿ ಗೋಪಿ ಸರ್ಕಲ್ ಅಂತ ಇದೆಯಲ್ಲ ಆ ಸರ್ಕಲ್ ಒಳಗೆ ಒಂದು ಅವರು ಒಂದು ಎಷ್ಟೇ ಫಂಕ್ಷನ್ ಮಾಡ್ತಾ ಇದ್ರು ಬಾಬಾ ಬುಡನ್ಗಿರಿ ಬಗ್ಗೆ. ಆ ಹೋರಾಟ ಅವ್ರು ಎಷ್ಟೇ ವಿರೋಧಕ್ಕೆ ನಾವು ಅವ್ರ ಫಂಕ್ಷನ್ ವಿರೋಧಕ್ಕೆ ನಾವು ಹೋರಾಟ ಮಾಡ್ಕೊಂಡು ಹೋಗಿ ಅಲ್ಲ ನಮಗೂ ಅವ್ರಿಗೂ ಗಲಾಟೆ ಇತ್ತು. ಆ ಕೇಸಲ್ಲಿ ನಾನು ಜೈಲಿಗೆ ಹೋದೆ ಇಲ್ಲ. 2000 ಚಿಕ್ಕಮುಖಿ ನಡೆದಿತ್ತು, ಸಣ್ಣ ಪುಟ್ಟ ಚಿಕ್ಕಮುಖಿ ಸಣ್ಣ ಪರಿವಾರನವ್ರಿಗೆ ನಡೆದಿತ್ತು. ಅದನ್ನು ನಾನು ಜೈಲಿಗೆ ಹೋಗಿದ್ದೆ. ಇಲ್ಲಿ ಶಿವಮೊಗ್ಗ ಜೈಲಲ್ಲಿ ನಾವು ಒಂದು ದಿವಸ ಇದ್ದೆ ನಾನು. ನಾನು ನಮ್ದು ದೇವೇಂದ್ರಪ್ಪ ನಮ್ಮ ಅಧ್ಯಕ್ಷರದಲ್ಲ ಅವರು ಮತ್ತೆ ನಿಹಾಲ್ ಅಂತ ಇದ್ದಾರೆ. ಎಷ್ಟು ಅವಧಿ ನಿಮಗೆ ಒಂದು ಜೈಲು ಇದು ಎಲ್ಲ ಯಾತ್ರೆಗಳನ್ನು ನೀವು ಮಾಡಬೇಕಾದ್ರೆ ಎಷ್ಟು ದಿನಗಳು ಎಷ್ಟು ವರ್ಷಗಳು ನಿಮಗೆ ಜೈಲಲ್ಲಿ ತೊಂದರೆಗಳನ್ನು ಆಗಿದ್ದಾವೆ? ಜೈಲಲ್ಲಿ ನಾವು 3-4 ದಿವಸ ಇದ್ದೆ ಅಷ್ಟೇ ಅಲ್ಲಿ. ಆಮೇಲೆ ಕೋರಟ್ ಇದು ಅಂತ ಒಂದು 2 ತಿರುಗಾಡಿದೆ. ಅಂದರೆ ನಿಮಗೆ ತೊಂದರೆಗಳು ಆಗಿದ್ದಾವೆ ಒಂದು 2-3 ವರ್ಷವಂತೂ ಜನರಿಗೆ. ಆಮೇಲೆ ಮೊನ್ನೆ ರೀಸೆಂಟ್ಲಿ ನಮಗೆ ಡಿ ಸಿ ಆಫೀಸಲ್ಲಿ ಗೋಹತ್ಯ ನಿಷೇಧದ ಬಗ್ಗೆ ಹೋರಾಟ ಮಾಡಿದ್ರಲ್ಲ ನಾವು, ನಮಗೆ ಗೋಮಾಂಸ ಬೇಕಂತ ಅಲ್ಲಿ ಡಿ ಸಿ ಆಫೀಸಲ್ಲಿ ನಾವು ಗೋಮಾಂಸ ತಿನ್ಬಿಟ್ರು ಅಂತ ನಮಗೆ ಸರ್ಪನಿ ಅವರು ಅಲ್ಲೂ ಕೇಸ್ ಹಾಕ್ಬಿಟ್ರು. ಅದ್ರ ಬಗ್ಗೆ ನಾನು ಹೋಗಿ ಹೈಕೋರ್ಟಲ್ಲಿ ಬೇಲ್ ತಂದು ಅದು ಕೇಸ್ ನಮಗೆ ಎ.ಕೆ. ಸುಬ್ಬಯ್ಯ ಅವರು ನಮಗೆ ಹೈಕೋರ್ಟಲ್ಲಿ ವಜಾ ಮಾಡಿಕೊಟ್ಟು. ಅಂದ್ರೆ ತಾವು ಒಂದು ಮುಸ್ಲಿಂ ಬಾಂಧವರ ಬಗ್ಗೆ ಹೋರಾಟಕ್ಕೆ ಅಂತ ಹೇಳಿ ಮುಸ್ಲಿಂ ಬಾಂಧವರು ಅಂತ ಬರಲ್ಲ ಅಲ್ಲ, ಗೋಮಾಂಸದ ಗೋಮಾಂಸ ಹಬ್ಬಗಳಲ್ಲಿ ಕೊಯ್ಬಾರ್ದು. ಗೋಮಾಂಸ ಅಂದ್ರೆ ಮುಸ್ಲಿಮ್ಸ್ ಅಲ್ಲ, ಎಲ್ಲರೂ 80% ಜನ ತಿಂತಿದ್ದಾರೆ. ಹೌದು, ಅದು ತಿಂತಾ ಇದ್ದಾರೆ. ಏನಿದೆ ಎಲ್ಲಾರ ಬಗ್ಗೆ ಅವ್ರ ಜೊತೆಗೆ ನಮ್ ದಲಿತ ಸಂಘ ಇದ್ರು ಎಲ್ಲಾರು ಇದ್ರು. ಆ ಟೈಮಿಗೆ ನೀವು ಗಿರೋದಕ್ಕೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೋರಾಟ. ಸರಿ, ನೀವು ಈಗ ತಾವು ನಮಗೆ ಸುದ್ದಿ ಕೊಟ್ಟಿರೋ ಪ್ರಕಾರ ಮತ್ತೆ ಇನ್ನು ಅಭಿವೃದ್ಧಿಗಳನ್ನು ನಿಮ್ಮ ಏರಿಯಾದಲ್ಲಿ ಆಗ್ಬೇಕಾಗಿರೋದಂತಹ ನಿಮ್ಮ ಮನಸ್ಸೊಳಗಿರೋದಂತಹ ಯಾವ್ದ್ಯಾವ್ದು ಆಗ್ಬೇಕಾಗಿದೆ? ಯಾಕಂದ್ರೆ ನೀವು ಈಗ ಕೊಡ್ತಾ ಇರೋ ಮೆಸೇಜ್ ಇಂದ ಬರೀ ಜನರಿಗೆ ಆಗಿರಲಿ ಒಂದು ಪರ್ಟಿಕ್ಯುಲರ್ಲಿ ಒಂದು ವ್ಯಕ್ತಿಗೋಸ್ಕರ ಅಂತ ಅಲ್ಲ, ಈಗ ಕೋಟಿಗಟ್ಟಲೆ ಜನನೂ ನೋಡ್ತಾ ಇದ್ದಾರೆ ಮತ್ತೆ ಸರ್ಕಾರನೂ ನಿಮ್ಮ ಸಂದರ್ಶನಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ತಮ್ಮ ಮನಸ್ಸೊಳಗೆ ಒಂದು ಅಭಿವೃದ್ಧಿ ಒಂದು ನಿಯತಿಂದ ನಮಗೆ ಒಂದು ನ್ಯಾಯ ಅನ್ನೋದನ್ನು ಮೈನಾರಿಟೀಸ್ ಬಗ್ಗೆ ಇರ್ಬೋದು, ಬಡತನದಲ್ಲಿ ಇರೋರಿಗೆ ಇರ್ಬೋದು, ನಿಮ್ಮ ಏರಿಯಾ ವಾರ್ಡ್ಗಳಿಗೆ ಇರ್ಬೋದು, ನಿಮ್ಮ ಶಿವಮೊಗ್ಗ ಜಿಲ್ಲೆಗೆ ಒಂದು ಇರ್ಬೋದು, ಒಂದು ಇಡೀ ದೇಶಕ್ಕೆ ಅಂತಲೇ ಇರ್ಬೋದು, ಏನೇನು ಅಭಿವೃದ್ಧಿಗಳು ಅನ್ಯಾಯಗಳು ಅಕ್ರಮಗಳು ಬಹಳಷ್ಟು ನಡೀತಾ ಇದೆ ಸರ್ಕಾರದಿಂದ ಅಂತಲೇ ವೈಯಕ್ತಿಕವಾಗಿ ನಾವು ಹೇಳಕ್ಕೆ ಆಗಲ್ಲ. ಒಂದೊಂದು ಸಂಘಟನೆಗಳಿಂದ ಬಹಳಷ್ಟು ತೊಂದರೆಗಳು ಅನ್ಯಾಯಗಳು ಒಬ್ಬರಿಂದ ಒಬ್ಬರಿಗೆ ಅನ್ಯಾಯಗಳು ಆ ಥರ ಎಲ್ಲ ನಡೀತಾ ಇದೆ. ಇಂಥ ಸಂದರ್ಭ ಒಂದು ಹೆಣ್ಮಕ್ಳಿಗೆ ಅನ್ಯಾಯನೇ ಆಗಿರಲಿ, ಒಂದು ಅಕ್ರಮಗಳು, ಒಂದು ಅತ್ಯಾಚಾರಗಳು ಇಂಥವೆಲ್ಲ ಬಗ್ಗೆ ನಿಮ್ಮ ಒಂದು ವಿಷನ್ನು ಅಂದರೆ ನಿಮ್ಮ ಒಂದು ಮನಸ್ಸೊಳಗಿರದಂತಹ ಅಭಿವೃದ್ಧಿಗಳು ಯಾವ ಥರ ಬರಬೇಕು ಅಂತೇಳಿ ಒಂದು ಯಾವುದಾದ್ರೂ ಸಂದೇಶ ನಿಂತೂ ನೀಡಕ್ಕೆ ಇಷ್ಟಪಡ್ತೀರಾ? ನಾವು ಅಭಿವೃದ್ಧಿ ಅಂತ ಹೇಳ್ಕೊಂಡು ಸುಮ್ಮನೆ ತಿರುಗಾಡೋದ್ರ ಬಗ್ಗೆ ನಾವು ಫಸ್ಟ್ ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಡಬೇಕು. ವೆರಿ ಗುಡ್. ಅಂದ್ರೆ ಎಜುಕೇಷನ್ ಕಾರ್ಯ ನಡಿಬೇಕಂತಂದ್ರೆ ಫಸ್ಟ್ ಆಫ್ ಆಲ್ ನಾವು ಎಜುಕೇಟೆಡ್ ಇರಬೇಕು. ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟರೆ ಅದೆಲ್ಲ ಸರಿ ಇದಾಗುತ್ತೆ. ಎಲ್ಲರೂ ಎಜುಕೇಷನ್ ಅವರು ಎಜುಕೇಟೆಡ್ ಇರ್ತಾರೆ, ಯಾವುದೊಂದು ಕೆಲಸದ ಬಗ್ಗೆ ಅವರಿಗೆ ಒಂದು ಇದ್ದಿರತ್ತೆ, ನಾಲೆಜ್ ಇರತ್ತೆ. ಹಂಗಾಗಿ ಆಮೇಲೆ ಅಭಿವೃದ್ಧಿ ಆಗತ್ತೆ. ನಾವು ಫಸ್ಟೇ ಅಭಿವೃದ್ಧಿ ಮಾಡಿಬಿಟ್ರೆ ಅಭಿವೃದ್ಧಿ ಬಗ್ಗೆ ಅಂದ್ರೆ ನನ್ನ ಅರ್ಥ ಆ ಥರ ಅಲ್ಲ. ನಿಮ್ಮ ಏರಿಯಾಗಳನ್ನೇ ಆಗಿರ್ಬೋದು, ಒಂದು ಸ್ವಚ್ಛತೆ ಬಗ್ಗೆ ಆಗಿರಲಿ, ಒಂದು ಸೌಲಭ್ಯಗಳು ಆಗಿರಲಿ, ಯಾವ ಥರ ಒಂದು ಸರ್ಕಾರದಿಂದ ಯಾವ ಥರ ಬಂದರೆ ಇನ್ನೂ ಅಭಿವೃದ್ಧಿಗಳನ್ನು ಆಗತ್ತೆ. ಒಂದು ಫಸ್ಟ್ ಆಫ್ ಆಲ್ ತಾವು ಹೇಳಿದ್ರೆ ಒಂದು ಉದಾಹರಣೆಗೆ ಒಂದು ಎಜುಕೇಷನ್ ಡೆವಲಪ್ಮೆಂಟ್ ಇರಬೇಕು. ಈಗಷ್ಟು ಸರ್ಕಾರದಿಂದ ಬಹಳಷ್ಟು ನಿಮ್ಮ ಸರ್ಕಾರದಿಂದಾನೆ, ಸ್ಪೆಷಲಿ ನಾವು ಒಂದು ಕಾಂಗ್ರೆಸ್ ಪಾರ್ಟಿಯಿಂದಾನೆ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ ಹೇಳಿಬಿಟ್ಟು ಒಂದು ಪರ್ಟಿಕ್ಯುಲರ್ಲಿ ಅದೊಂದು ಅದಕ್ಕೆ ಜಾಸ್ತಿ ಒಂದು ಸೌಲಭ್ಯಗಳನ್ನು ನೀಡಿದೆ ಸರ್ಕಾರ. ನಿಮ್ಮ ಕಾಂಗ್ರೆಸ್ ಸರ್ಕಾರ ಇದ್ದಲ್ಲೇ ಬಹಳಷ್ಟು ಸೌಲಭ್ಯಗಳನ್ನು ಈಗಂತೂ ನಡೀತಾ ಇದೆ. ಮತ್ತೆ ಈಗ ಬೇರೆ ವಿರೋಧ ಪಕ್ಷದವರು ಇದ್ರೂ ಕೂಡ ಈ ಸೌಲಭ್ಯಗಳನ್ನು ಮತ್ತೆ ತಡೆಸಲಿಲ್ಲ. ಯಾಕಂದ್ರೆ ಒಂದು ಒಳ್ಳೆ ಅಭಿವೃದ್ಧಿ ಆಗಿರದಂತಹ ಕೆಲಸಗಳಿಗೆ ಅವರು ಯಾರು ತಡೆ ಹಾಕಕ್ಕೆ ಆಗಲ್ಲ.
ಜನರಿಗೆ ಒಂದು ಅನುಕೂಲಕ್ಕೋಸ್ಕರ ಅಂತೇಳಿ ಒಂದು ಎಜುಕೇಷನ್ ಬಗ್ಗೆ ಒಂದು ಡೆವಲಪ್ಮೆಂಟ್ಗೋಸ್ಕರ ಸುಮಾರಷ್ಟು ಸೌಲಭ್ಯಗಳನ್ನು ಕೊಟ್ಟಿದ್ದಾರೆ. ಆದರೂ ನಿಮ್ಮ ಮನಸ್ಸೊಳಗೆ ಅಂದರೆ ಒಂದು ಥಿಂಕಿಂಗ್ ಪ್ರಕಾರ ಈ ಥರ ಅಲ್ಲ ಈ ಥರ ಮಾಡಿದರೆ ಈ ಥರ ಅಲ್ಲ ಈ ಥರ ಮಾಡಿದರೆ ಅಂತ ವಿವರಗಳು ಕೆಲವೊಂದು ವಿಷಯಗಳಲ್ಲಿ ಈ ಥರ ಆದರೆ ನಮ್ಮ ದೇಶ ಉದ್ಧಾರ ಆಗುತ್ತೆ, ಈ ಥರ ಆದರೆ ಒಂದು ಎಲ್ಲ ಒಂದು ಅವೇರ್ನೆಸ್ಗಳು ಆಗುತ್ತೆ, ಈ ಥರ ಆದರೆ ಅಂದರೆ ಯಾವುದೇ ಒಂದು ವಿಷಯಗಳು ಹಿಂಗೆ ಆಗಬೇಕಾಗಿರೋದನ್ನು ಹಿಂಗಾಗಿದ್ದರೆ ಹಿಂಗಿರ್ತಿತ್ತು ಅಂತ ಆ ಥರ ಯಾವುದಾದ್ರೂ ಒಂದು ಥಿಂಕಿಂಗ್ ಪ್ರಕಾರ ಡೆವಲಪ್ಮೆಂಟ್ ಬಗ್ಗೆ ಏನಾರ ನಿಮ್ಮ ಅನಿಸಿಕೆ ಇದೆಯಾ? ಡೆವಲಪ್ಮೆಂಟ್ ಅಂದರೆ ಈಗ ನಮ್ದು ಏರಿಯಾದ ಬಗ್ಗೆ ನಾನು ಹೇಳ್ತೀನಿ, ನಿಮ್ಮ ಏರಿಯಾದ ಬಗ್ಗೆನೇ ಮಾತಾಡಿ ಏರಿಯಾ ಬಗ್ಗೆ. ಯಾಕಂದರೆ ಒಂದು ಏರಿಯಾದು ಅಂತಂದ್ರೆ ಕೂಡ ಅಭಿವೃದ್ಧಿ ಎಲ್ಲ ಒಂದು ಏರಿಯಾ ಡೆವಲಪ್ಮೆಂಟ್ ಆದರೂ ನಮ್ಮ ದೇಶಕ್ಕೆ ಒಂದು ಉದ್ಧಾರ ಆದರೆ. ನಮ್ಮ ಏರಿಯಾದಲ್ಲಿ ಫಿಶ್ ಮಾರ್ಕೆಟ್ ಇದೆ, ಅದು ಸ್ವಲ್ಪ ಫುಲ್ ಬಂಗಾರಪ್ಪ ಪೀರಿಯಡಲ್ಲಿ ನಮ್ಮ ಮಾಜಿ ಮುಖ್ಯಮಂತ್ರಿ ಬಂಗಾರಪ್ಪ ಅವರಿದ್ದಾರಲ್ಲ ಅವರು ಇದು ಮಾಡಿದ್ದಾರೆ, ಕಟ್ಟಿಕೊಡಿಸಿದ್ದಾರೆ. ಅದಕ್ಕೆ ಸರಿಯಾಗಿ ನೀರು ಹೋಗೋಕ್ಕೆ, ಗಲೀಜು ನೀರು ಹೋಗೋಕ್ಕೆ ಸೌಲಭ್ಯ ಇಲ್ಲ, ಅದಕ್ಕೆ ಅದರಲ್ಲಿ ನೀರಿನ ವ್ಯವಸ್ಥೆ ಇಲ್ಲ. ಸ್ವಲ್ಪ ಅದ್ರ ಬಗ್ಗೆ ನಾನು ಎಮ್ ಎಲ್ ಹತ್ರ ಮೊನ್ನೆ ಮಾತಾಡಿದ್ದೀನಿ, ಅದು ಮಾಡಿಕೊಡ್ತೀವಿ. ಅದು ಮತ್ತು ಫಿಶ್ ಮಾರ್ಕೆಟ್ ಇಲ್ಲೇ ಇರೋದು, ಮಟನ್ ಮಾರ್ಕೆಟ್, ಇದು ಚಿಕನ್ ಮಾರ್ಕೆಟ್, ಅದಕ್ಕೆ ಒಂದು ಇದು ಮಾಡೋ ಎಲ್ಲ ಅಂಗಡಿ ಅಂಗಡಿ ಈಗ ಅಂಗಡಿಗಳು ಅಂತೂ ಕಟ್ಟಿ ಕೊಟ್ಟಿದ್ದಾರೆ, ಅದು ಸರಿಗಿಲ್ಲ ಸ್ವಲ್ಪ. ಅದರಲ್ಲಿ ನಾನು ವ್ಯವಸ್ಥೆ ಜನರಿಗೆ ತೊಂದರೆಗಳು ಆಗಬಾರ್ದು. ಅದು ಯಾವುದೇ ಒಂದು ಮಟನಿಂದ ಆಗಿರಲಿ, ಸಬ್ಜಿದ ಆಗಿರಲಿ, ಒಂದು ತರಕಾರಿದೇ ಆಗಿರಲಿ, ಯಾವುದೇ ವೈಯಕ್ತಿಕವಾಗಿ ಅದಕ್ಕೆ ಒಂದು ಅಂಗಡಿಗಳು ಅಂತೇಳಿ ಮಾಡಿಕೊಟ್ಟಿದ್ದಾರಲ್ಲ, ಅಂಥ ಜಾಗದಲ್ಲಿ ಸ್ವಚ್ಛತೆಯನ್ನು ಒಂದು ಮಾಡೋಕ್ಕೋಸ್ಕರ ಅನುಕೂಲಗಳು ಮಾಡಿಕೊಡ್ಬೇಕಂತೇಳಿ ತಮ್ಮ ಒಂದು ಅನಿಸಿಕೆ ಹೇಳ್ತಾ ಇದ್ದೀರ. ಸರಿ, ಇದು ಇರೋದು ನಿಮ್ಮ ಏರಿಯಾದು ಒಂದು ಯಾವುದೋ ಒಂದು ತೊಂದರೆ ಇರೋದನ್ನು ಮಾತ್ರ ಆಡಿದ್ದೀರ ತಾವು. ಎಸ್ಪೆಷಲಿ ಅಭಿವೃದ್ಧಿಗಳ ಬಗ್ಗೆ, ಅಭಿವೃದ್ಧಿ ಅಂದರೆ ಒಂದು ಯಾವುದೋ ಒಂದು ಮಹಿಳೆಯವರಿಗೆ ಈಗ ಬಹಳಷ್ಟು ಸೌಲಭ್ಯಗಳನ್ನು ಸರ್ಕಾರದಿಂದ ಸಿಕ್ಕಿದೆ, ಓಕೆನಾ? ಇನ್ನೊಂದು 1 ರೂಪಾಯಿ ಕೆ ಜಿ ಅಕ್ಕಿ ರಂಗೂ ಒಂದು ಸೌಲಭ್ಯ ಅಂತೇಳಿ ನಿಮ್ಮ ಸರ್ಕಾರದಿಂದ ಒಂದು ಅನೌನ್ಸ್ಮೆಂಟ್ ಆಗಿ ಇವತ್ತು ಬಡತನದಲ್ಲಿ ಇದ್ದು 90 ಊಟ ಅಂತ ಇಲ್ದಿರೋ ಮನೆಗಳಲ್ಲೂ ಇವತ್ತು 30 ಊಟವನ್ನು ಮಾಡೋಕ್ಕೆ ಒಂದು ಸರ್ಕಾರದಿಂದ 1 ಕೆ ಜಿ ಅಕ್ಕಿ 1 ರೂಪಾಯಿ ನಮಗೆ ಕೆಲವೊಂದು ಕಡೆ ಮಾತ್ರ ಫ್ರೀ ಆಫ್ ಕಾಸ್ಟನ್ನು ಕೊಡ್ತಾ ಇದ್ದಾರೆ. ಮತ್ತು ಶಾಲೆಗಳಿಗೆಲ್ಲ ಒಂದು ಬಟ್ಟೆ ಆಗಿರಲಿ, ಪುಸ್ತಕಗಳಾಗಿರಲಿ, ಈ ಥರ ಎಲ್ಲ ಬಹಳಷ್ಟು ಸೌಲಭ್ಯಗಳನ್ನು ನೀಡಿದೆ ಸರ್ಕಾರ. ಇನ್ನಿಷ್ಟು ಸೌಲಭ್ಯಗಳನ್ನು ನಿಮ್ಮ ಅನಿಸಿಕೆ ಪ್ರಕಾರ, ಯಾಕಂದರೆ ಸುಮಾರು ಮಕ್ಕಳಿಗೆ ಒಂದು ಸೈಕಲ್ ಕೂಡ ಕೊಟ್ಟಿದೆ ಸರ್ಕಾರ, ಬಹಳಷ್ಟು ಸೌಲಭ್ಯಗಳನ್ನು ಮಾಡಿದೆ, ಎಲ್ಲ ಒಂದು ಕಡೆ ಅಭಿವೃದ್ಧಿಗಳನ್ನು ನಡೀತಾ ಇದೆ, ಆಗಿದೆ, ಒಂದು ಅವೇರ್ನೆಸ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ, ಇಲ್ಲ ಅಂತ ಅಲ್ಲ. ಇನ್ನೂ ಬಾಕಿ ಇರೋದಂತಹ ನಿಮ್ಮ ಮನಸ್ಸೊಳಗೆ ಹಿಂಗಾಗಿದ್ರೆ ಇನ್ನೂ ಈ ಥರ ಡೆವಲಪ್ಮೆಂಟ್ ಆಗುತ್ತೆ ಅಂತ ಯಾವುದಾದ್ರೂ ಒಂದು ಮೆಸೇಜನ್ನು ಕೂಡ ಇಷ್ಟಪಡ್ತೀವಿ, ಸರ್ಕಾರಕ್ಕೆ ಆಗಿರಲಿ ಜನರಿಗಾಗಿರಲಿ. ಅಂಥದ್ದು ಮೆಸೇಜ್ ಎಲ್ಲ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡಿದೆ, ಆಲ್ರೆಡಿ ಮಾಡಿದೆ ಮಾಡಿದೆ. ಅಂದರೆ ನಿಮ್ಮ ಅನಿಸಿಕೆ ಪ್ರಕಾರ ಈಗ ಯಾವುದೂ ಇಲ್ಲ, ಒಂದು ಎಷ್ಟು ಡೆವಲಪ್ಮೆಂಟ್ಗಳು ಆಗಬೇಕಾಗಿರೋದು ಆಗ್ಬಿಟ್ಟಿದೆ, ಸ್ಪೆಷಲಿ ಮುಂಚೆ ಮುಂದೆ 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 ಬರ್ತಾ ಬರ್ತಾ ಆಗ್ತಾನೆ ಇದೆ, ಆಗ್ತಾನೆ ಇದೆ. ಈಗ ನಿಮಗೆ ಪರ್ಟಿಕ್ಯುಲರ್ ಆಗಿ ಅದು ತೊಂದರೆಗಳು ಅಂತೇಳಿ ಯಾವುದು ಯಾವುದು ವಿಷಯಗಳನ್ನು ಇಲ್ಲ, ತುಂಬ ಒಳ್ಳೆ ಮಾತುಗಳನ್ನು ಆಡಿದ್ರೆ. ಯಾಕಂದರೆ ಇವತ್ತಿಂದು ರಾಜಕಾರಣಿಗಳು ಎಲ್ಲ ಎಷ್ಟೇ ಎಷ್ಟು ಸೌಲಭ್ಯಗಳು ಇದ್ದರೂ ಕೂಡ ಅದರಲ್ಲಿ ಆ ಥರ ಇಲ್ಲ, ಇದು ಕಡಿಮೆ ಇದ್ದೇ ಇದೆ ಅಂತ ನಮ್ಮ ದೇಶಗಳಲ್ಲಿ ತೊಂದರೆಗಳನ್ನು ಬಗ್ಗೆನೇ ಮಾತಾಡಿ ಮಾತಾಡಿ ಜನರು ಮುಂದೆ ತೋರಿಸ್ತಾ ಇದ್ದಾರೆ. ಅಂಥ ಸಮಯದಲ್ಲಿ ತಾವು ಒಂದು ಹೇಳ್ತಾ ಇರೋದು ಸರ್ಕಾರದಿಂದ ಸಿಗ್ತಾ ಇರೋದಂಥ ಸೌಲಭ್ಯ ಒಂದು ಒಳ್ಳೆ ಅಭಿವೃದ್ಧಿಗಳನ್ನು ಆಗಕ್ಕೆ ಸಾಧ್ಯತೆ ಇದೆ, ಈಗ ಸಾಕಾಗಿದೆ, ಆಲ್ಮೋಸ್ಟ್ ಆಗಿ ನಡೀತಾ ಇದೆ. ಇನ್ನು ಕೆಲವೊಂದು ಸರ್ಕಾರದಿಂದನೇ ಒಂದು ಏನು ಬರ್ತಾನೆ ಇದೆ. ನಿಮಗೆ ಅದ್ರ ಬಗ್ಗೆ ಯಾವುದೇ ಒಂದು ಮಾತು ಒಂದು ಬೇಜಾರು ಅನ್ನೋದನ್ನು ಇಲ್ಲೇ ಇಲ್ಲ ಇಲ್ಲ. ಮೊನ್ನೆ ಮೊನ್ನೆ ಒಂದು ರೀಸೆಂಟ್ ಇದು ಮಹಾನಗರ ಪಾಲಿಕೆಯಲ್ಲಿ ಒಂದು ಮೀಟಿಂಗ್ ನಡೀತು, ಅದರಲ್ಲಿ ನಮ್ಮ ಏರಿಯಾಕ್ಕೆ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಈಗ. ಕೆಲಸ ಮಾಡೋಕ್ಕೆ ಏನು ಕೈ ಕೆಲಸ ಕಾರ್ಯಕರ್ತ ಏನಂದರೆ ಅದೇ ಸ್ವಲ್ಪ ರೋಡಿನ ಕೆಲಸಕ್ಕೆ ಆಗಿದೆ, ಹಿಂಗಡೆ ಇದ್ದಿರೋದನ್ನು ಸ್ವಲ್ಪ ಚರಂಡಿ ಕೆಲಸ ಅದು ಪೆಂಡಿಂಗ್ ಇತ್ತು, ಅದೆಲ್ಲ ಮಾಡೋಕ್ಕೆ ನಮಗೆ 1.5 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಎಲ್ಲ ಒಂದು ಕಡೆ ಅಭಿವೃದ್ಧಿಗಳು ಅಂತೂ ನಡೀತಾನೆ, ಡೆವಲಪ್ಮೆಂಟ್ಗಳು ಆಗ್ತಾ ಇದೆ ಆಗ್ತಾ ಇದೆ. ಮತ್ತು ಕೆಲವೊಂದು ವಿಷಯಗಳಲ್ಲಿ ನಾವು ನೋಡಿದ್ದೀವಿ ನಿಮ್ಮ ಏರಿಯಾದು ರಸ್ತೆಗಳು ಬಹಳ ಚಿಕ್ಕದಾಗಿದೆ, ಅದು ಡೆವಲಪ್ಮೆಂಟ್ ಆಗಿ ದೊಡ್ಡದಾಗಿ ಮಾಡಕ್ಕ ಅಂತೇಳಿ ಸರ್ಕಾರದಿಂದನೇ ನೀವು ಮನವಿ ಕೊಟ್ಟು ನೀವು ಮಾಡ್ಸೋಕೆ ಹೋದರೂ ಕೂಡ ಸುಮಾರು ಬಡವರು ಬಡಬಡವರಲ್ಲಿರೋ ಮನೆಗಳು ಮತ್ತು ಅವರು ದಂಧೆಗಳು ಮಾಡಿಕೊಂಡು ಅವರು ಜೀವನ ನಡೆಸ್ತಾ ಇರೋದಂತಹ ಜಾಗಗಳು ಎಲ್ಲ ಹೋಗ್ಬಿಡ್ತವೆ. ಅಂಥವರಿಗೆ ಒಂದು ಸರ್ಕಾರದಿಂದ ಒಳ್ಳೆಯ ಒಂದು ಜಾಗಗಳನ್ನು ಕೊಡ್ಸೋಕ್ಕೆ ತಾವು ಏನಾದರೂ ಪ್ರಯತ್ನ ಪಡ್ತಾ ಇದ್ದೀರಾ? ಇಲ್ಲ, ಈಗ ಇದರಲ್ಲಿ ಒಂದು 4,000 ಸೈಟ್ ಬಡವರಿಗೆ ಕೊಡಬೇಕು, ಮನೆ ಕಟ್ಟಿ 4,000 ಜನ ಕೊಡಬೇಕಂತ ಬಂದಿದೆ. ಸಣ್ಣ ಪುಟ್ಟ ಓಣಿ ಇರೋದು ಏನು ಮುಟ್ಟಲ್ಲ. ಈಗ ಮೇನ್ ಏನು ರೋಡ್ ಇದೆ ಅದು ದೊಡ್ಡ ಮಾರ್ಗ, ಮೇನ್ ರೋಡ್ ಅಲ್ಲೇ ಮೇನ್ ರೋಡ್. ಸಪೋಸ್ ಒಂದು ಕಾರ್ ಹೋಗೋದಿದ್ರು ಕೂಡ ದಾರಿ ಹೋಗೋದಿದ್ರು ಕೂಡ ರಸ್ತೆಗಳು ಜಾಮ್ ಆಗ್ತಾ ಇಲ್ಲ. ಅಲ್ಲ, ಅದು ಸ್ವಲ್ಪ ದೊಡ್ಡ ರಸ್ತೆ ಮಾಡೋಕ್ಕೆ. ಯಾಕಂದರೆ ನನಗೆ ಅನಿಸಿಕೋ ಅನಿಸಿಕೆ ಪ್ರಕಾರ ಟೋಟಲ್ ಶಿವಮೊಗ್ಗ ಸಿಟಿ ಒಳಗೆ ಇರೋದಂತ ದೊಡ್ಡ ಏರಿಯಾ ಅಂತಂದರೆ ಇವತ್ತು ಲಷ್ಕರ್ ಮಹಲ್, ನಿಮ್ಮ ಲಷ್ಕರ್ ಮಹಲ್ಲಾನೇ ದೊಡ್ಡದಾಗಿ ಇರೋದು.
ಮತ್ತು ಒಂದು ಎಲ್ಲ ಒಂದು ಅಭಿವೃದ್ಧಿಗಳನ್ನು ಕೆಲಸಗಳನ್ನು ದೊಡ್ಡ ದೊಡ್ಡ ಲೀಡರ್ಸ್ಗಳನ್ನು ಜಾಸ್ತಿ ಗಮನ ಕೊಡ್ತಾ ಇರೋದು ಈ ಕಡೆಗೆ. ಬಟ್ ಆದರೂ ಡೆವಲಪ್ಮೆಂಟ್ಗಳಲ್ಲಿ ಭಾಳ ಹಿಂದೆ ಇರ್ತೀವಿ. ಅದರ ನಾವು ತಾಲೂಕು ಇದರಲ್ಲಿ ನೋಡಿದರೆ ಅದರ ಏರಿಯಾಸಿಗೆ ನಾವು ಫಾರ್ ಎಕ್ಸಾಂಪಲ್ ಟಿಪುರಗಾರನ ಇರಬಹುದು, ಇನ್ಯಾವುದು ಬೇರೆ ಬೇರೆ ಏರಿಯಾಗಳಲ್ಲೂ ನಾವು ಸರ್ವೆ ಮಾಡಿದ ಪ್ರಕಾರ ಎಲ್ಲ ಒಂದು ಕಡೆ ರಸ್ತೆ ದುರಸ್ತೆಯೂ ಚೆನ್ನಾಗಿದ್ದಾವೆ, ಎಲ್ಲ ಒಂದು ಫೆಸಿಲಿಟೀಸ್ ಇದೆ. ಬಟ್ ಆದರೂ ಕೂಡ ನಿಮ್ಮ ಏರಿಯಾಗಳಲ್ಲಿ ಇನ್ನೂ ಸೌಲಭ್ಯಗಳನ್ನು ಆಗಲಿಲ್ಲ. ಯಾಕಂತಂದರೆ ಇಲ್ಲೊಂದು ಸಣ್ಣ ಪುಟ ಇಲ್ಲಿ ಅವರು ದಂಧೆಗಳು ನಡೀತಾ ಇರೋದು, ಅವರಿಗೆ ಒಂದು ಮಣ್ಣು ಹಾಕ್ದಂಗೆ ಆಗುತ್ತೆ ಅಂತೇಳಿ ಒಂದು ಹೆದರಿಕೆ ಅನ್ನೋದನ್ನು ಕೂತ್ಕೊಂಡಿದೆ. ಹಂಗಂತ ಹೇಳಿದರೆ ಒಂದು ಡೆವಲಪ್ಮೆಂಟನ್ನು ಭಾಳ ಇಂಪಾರ್ಟೆಂಟ್ ಇದೆ. ಒಂದು ಸ್ಪೆಷಲಿ ಅಂಥವರಿಗೆ ಒಂದು ಯಾವುದಾದ್ರೂ ಒಂದು ಜಾಗನೇ ಆಗಿರಲಿ ಕೊಟ್ಟು ಅವರಿಗೆ ತೊಂದರೆ ಆಗಲಿಲ್ದಂಗೆ ಆ ಬಡತನದಲ್ಲಿ ಒಂದು ಏನು ಜೀವನ ನಡೆಸ್ಕೊಂಡು ಹೋಗ್ತಾ ಇರೋದಂತಹ ಜಾಗದಲ್ಲಿ ಅವರಿಗೊಂದು ಒಳ್ಳೆಯ ಸರ್ಕಾರದಿಂದನೇ ದಂಧೆ ಮಾಡೋಕ್ಕೋಸ್ಕರ ಒಂದು ಮಳಿಗೆಗಳಾಗಿರಲಿ, ಒಂದು ವಾಸೆ ಆಗಲಿಕ್ಕೋಸ್ಕರ ಮನೆಗಳಾಗಿರಲಿ, ಆತನನ್ನು ಅದು ಕೊಡ್ಸಾದ್ಮೇಲೆ ಆ ಥರ ಬೇಕಾದರೆ ಕಟಿಂಗ್ ಮಾಡಿ ಒಂದು ರೋಡನ್ನು ದುರಸ್ತಿಗಳು ಮಾಡಬಹುದು. ಇದ್ರ ಬಗ್ಗೆ ಯಾವುದಾದ್ರೂ ಒಂದು ನಿಮ್ಮ ಹೋರಾಟ ಇದು ನಮ್ಮ ಏರಿಯಾದ ಬಗ್ಗೆ ಏನಾಗಿದೆ ಅಂದರೆ 20 ವರ್ಷದಿಂದ ಬಿ ಜೆ ಪಿ ಸರ್ಕಾರ ಆಯಿತು, ಬಿ ಜೆ ಪಿ ಎಮ್ ಎಲ್ ಎ ಅವರಿದ್ರು. ಈಗ ಇದಕ್ಕೆ ನಮ್ಮ ವರ್ಷ ಒಂದು ವರ್ಷ ಆಯಿತು ನಮ್ಮ ಕಾಂಗ್ರೆಸ್ ಎಮ್ ಎಲ್ ಎ ಅವ್ರು ಬಂದಿದ್ದಾರೆ. ಈಶ್ವರಪ್ಪ ಅವರು ಇಲ್ಲಿ ಬಹಳ ಏರಿಯಾದವರು, ಈ ಏರಿಯಾದಲ್ಲಿನೇ ಇದ್ದು ಅವರು 4 ಸಲ ಎಮ್ ಎಲ್ ಎ ಆಗಿದ್ದಾರೆ, ಮಿನಿಸ್ಟ್ರು ಆಗಿದ್ದಾರೆ. ಅವರು ನಮ್ಮ ಏರಿಯಾ ಕಡೆ ಸ್ವಲ್ಪ ಗಮನ ಕೊಟ್ಟಿಲ್ಲ. ಈಗ ನಮ್ಮದು ಕಾಂಗ್ರೆಸ್ ಎಮ್ ಎಲ್ ಎ ಅವ್ರು ಬಂದಿರೋದ್ರಿಂದ ಜಾಸ್ತಿ ನಮ್ಮ ಕಡೆ ಒಂದು ಸ್ವಲ್ಪ ನಮ್ಮ ಏರಿಯಾ ಕಡೆ ಜಾಸ್ತಿ ನೋಡ್ತಾರೆ. ಅಂದ್ರೆ ಮೈನಾರಿಟೀಸ್ ಸ್ಪೆಷಲಿ ಮುಸ್ಲಿಮ್ಸ್ ಅಲ್ಲೂ ನೋಡ್ತಾರೆ ಸ್ವಲ್ಪ ನಡೀತಾ ಇದೆ. ಈಗ ಒಂದು ಒಂದು 200-250 ಸೈಡ್ ನಮ್ಮ ಏರಿಯಾ ಕೊಡ್ತೀವಿ ಅಂತ ಅವ್ರು ಮಾತು ಕೊಟ್ಟಿದ್ದಾರೆ. ಬಡವ್ರ ಜನಗೆಲ್ಲ ಎಲ್ಲ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ಹಂಗಾಗಿ ಸ್ವಲ್ಪ ನಾವು ಅವರು ಮಾತಾಡಿದ್ದೀವಿ. ತುಂಬ ಒಳ್ಳೆ ಮಾತು ಮುಂದೆ ಇಟ್ಟಿದ್ದೀರಾ. ಯಾಕಂದ್ರೆ ಕೆಲವೊಂದು ವಿಷಯಗಳು ಮಾಧ್ಯಮದಿಂದಾನೇ ಮುಂದಿನ ಜನರಿಗೂ ಗೊತ್ತಾಗದಂತಹ ಸುದ್ದಿಗಳನ್ನು ಒಳಗಿರದಂತಹ ಮಾತನ್ನು ತಾವು ಮುಂದೆ ಇಟ್ಟು ನಾವು ಬಿಡಿಸಿ ವಿವರಗಳನ್ನು ಮಾತಾಡಿದ್ದೀವಿ. ಇದರೆಲ್ಲ ಬಿಟ್ಟು ಒಂದು ಕೊನೆಯಾಗಿ ಒಂದು ಪ್ರಶ್ನೆ ಕೇಳಬೇಕಂತೇಳಿ ನಾನು ಆಸೆ ಪಡ್ತಾ ಇದ್ದೀನಿ. ಸ್ಪೆಷಲಿ ನಿಮ್ಮ ಏರಿಯಾದ ಜನರಿಗೆ ಒಂದು ಸುಮಾರು ಸಂದೇಶವಂತೂ ತಾವು ಕೊಟ್ಟಾಗಿದೆ, ಆದರೂ ವೈಯಕ್ತಿಕವಾಗಿ ಇದೊಂದು ಸಣ್ಣ ಪ್ರಶ್ನೆ ಪ್ರಕಾರ ವೈಯಕ್ತಿಕವಾಗಿ ಒಂದೇ ಒಂದು ಮ್ಯಾಟ್ರ್ ಬಗ್ಗೆ ನೀವು ಏನಾದರೂ ಒಂದು ಅಭಿವೃದ್ಧಿಗಳ ಬಗ್ಗೆ ಏನು ಮಾತಾಡಿದ್ದೀರಾ, ಅದೇ ಥರ ಸಂದೇಶ ಒಂದು ಸರ್ಕಾರಕ್ಕೆ ಏನು ಕೊಟ್ಟಿದ್ದೀರಾ, ಯಾವ ಥರ ಹೆಂಗೆ ಆಗಬೇಕಾಗಿತ್ತು, ಈ ಥರ ಸರ್ಕಾರಗಳಲ್ಲಿ ಕೆಲಸ ಆಗಿಲ್ಲ, ಇನ್ನೂ ಈಗ ಕಾಂಗ್ರೆಸ್ ಸರ್ಕಾರದಿಂದ ಸುಮಾರು ಕೆಲಸಗಳು ಸೌಲಭ್ಯಗಳು ಎಲ್ಲ ಬಂದಿರೋದಂತ ವಿವರಗಳನ್ನು ತಾವು ತಿಳಿಸಿದ್ದೀರಾ. ನಿಮ್ಮ ಏರಿಯಾದಲ್ಲಿ ಯುವಕರು ಮತ್ತು ಬಾಲ ಕಾರ್ಮಿಕರು ಮತ್ತು ಗಂಡ್ಮಕ್ಕಳೆಲ್ಲ ಏನು ಮಾಡ್ತಾರೆ, ಕೆಲವರು ಮನೆಯಲ್ಲಿ ಎಲ್ಲರ ಮನೆ ಅಂತೇಳಿ ನಾವು ಹೇಳೋದು ತಪ್ಪಾಗಿದೆ. ಯಾಕಂದರೆ ಈಗ ಈ ಸಂಘಟನೆ ಜಾಸ್ತಿ ನಿಮ್ಮ ಏರಿಯಾದಲ್ಲಿ ಆ ಥರದ್ದು ಕೆಡದಾಗಿ ಅಂಥೇಳಿ ಒಂದು ಯಾವುದೋ ಒಂದು ವೈಯಕ್ತಿಕವಾಗಿ ಹೇಳೋಕ್ಕಂಥ ಸಂದರ್ಭ ಇಲ್ಲ. ಕೆಲವೊಂದು ಮನೆಗಳಲ್ಲಿ ಈಗಲೂ ಏನು ಮಾಡ್ತಾರೆ, ಹೆಣ್ಮಕ್ಕಳಿಗೆಲ್ಲ ಕೆಲಸ ಕಳಿಸೋದಾಗಿರಲಿ, ನಿಮ್ಮ ಏರಿಯಾ ಬಗ್ಗೆ ನಾನು ಹೇಳ್ತಾ ಇಲ್ಲ, ಟೋಟಲಿ ಶಿವಮೊಗ್ಗದಲ್ಲಿ ನಡೀತಾ ಇರೋದು ವಿಚಾರಗಳು. ಈ ಹೆಣ್ಮಕ್ಳಿಗೆಲ್ಲ ಹೊರಗಡೆ ಕೆಲಸಕ್ಕೆ ಕಳಿಸೋದು, ಅವರು ಶ್ರಾಯ ಎಲ್ಲ ಕುಡಿದು ಮನೆಗಳಲ್ಲಿ ಇರೋದಂತಹ ಆ ಜನರಿಗೆ ಯಾವುದಾದ್ರೂ ಒಂದು ಸಂದೇಶ, ಮತ್ತು ಸಣ್ಣ ಸಣ್ಣ ವಯಸ್ಸಲ್ಲಿ ಬಾಲ ಕಾರ್ಮಿಕಗಳು ಅಂದರೆ ಕೆಲಸ ಕಾರ್ಯಕ್ಕೆಲ್ಲ ಗ್ಯಾರೇಜ್ಗಳಿಗೆ ಆಗಿರ್ಬೋದು, ಹೋಟೆಲ್ಗಳಲ್ಲೇ ಆಗಿರ್ಬೋದು, ಈಗ ಕಡಿಮೆ ಆಗ್ತಾ ಬಂದಿದೆ, ಆದರೂ ಕೂಡ ಈಗ ಕೆಲವೊಂದು ಮನೆಗಳಲ್ಲಿ ಈಗಲೂ ನಡೀತಾ ಇದೆ. ಇದು ನಮ್ಮ ದೇಶಕ್ಕೆ ನಿಜವಾದ ಒಂದು ನೋವು ಅನುಭವಿಸದಂಥ ವಿಷಯ. ಸಣ್ಣ ಸಣ್ಣ ಮಕ್ಕಳಿಂದ ಕೆಲಸ ಕಾರ್ಯವನ್ನು ತಗೊಂಡು ಮನೆ ನಡೆಸ್ತಾ ಇರೋದು ಹೆಣ್ಮಕ್ಳು ಮಾತ್ರ ಹೇಳಿದ್ರು. ಅದಕ್ಕೆ ನಾವು ಏರಿಯಾದಲ್ಲಿ ಕುತ್ಕೊಂಡು ಏರಿಯಾ ಜನ ಎಲ್ಲ ಕುತ್ಕೊಂಡು ನಾವು ಮಾತಾಡಿದ್ದೀವಿ, ಹೆಣ್ಮಕ್ಳಿಗೆ ಹೊರಗಡೆ ಕಳಿಸೋದೇನು ಬೇಡ, ಒಂದು ಹೊರಗಡೆ ಕಳಿಸೋದೇ ಬೇಡ, ಕೆಲಸಕ್ಕೆ ಗಂಡು ಮತ್ತೆ ಹೆಣ್ಣು ಹೆಣ್ಮಗು ಏನಿದೆ ಮನೆಯಲ್ಲಿನೇ ಕುತ್ಕೊಂಡು 100 ರೂಪಾಯಿ ದಿನ ದುಡಿಬೇಕು, ಆ ತರ ಯಾವ್ದು ಆ ತರ ಒಂದು ಯೋಚನೆ ಮಾಡಿದ್ವಿ. ಸುಮಾರಷ್ಟು ಕಟಿಂಗ್ ಕ್ಲಾಸ್ ಅದೇ ಹೇಳ್ತಾ ಇದ್ದೆ, ಹೆಣ್ಮಕ್ಳು ಟೈಲರಿಂಗ್, ಆಮೇಲೆ ಹೆಣ್ಮಗು ಅದ್ರಲ್ಲಿ ಕೆಲಸ ಮನೆ ಒಂದೊಂದು ಮಿಷಿನ್ ಕೊಡ್ಬಿಟ್ರೆ ನಾವು ಅವರು ಹೊಟ್ಟೆ ಪಾಡಿಗೆ ಒಂದು ಮಾಡ್ಕೊಂತಾರೆ ಏನಾದರೂ ಮಾಡ್ತು ಏನಾದರೂ. ಮತ್ತೆ ಆ ವ್ಯಕ್ತಿಯವರಿಗೆ ಆ ಮನೆಯಲ್ಲಿ ಇರೋದಂತಹ ಗಂಡಸರಿಗೆ ಈಗ ಸರ ಅದು ಇದು ಕುಡ್ದಿ ಅಂದ್ರೆ ಎಲ್ಲರೂ ಅಂತ ಹೇಳಲ್ಲ, ನಾನು ಕೆಲವರು ಅಲ್ವಾ, ನಾಲೆಜ್ ಇಲ್ಲ, ಓದಿಲ್ಲ, ಮಾಡಿಲ್ಲ, ಕೆಲಸ ಕಾರ್ಯ ಇದ್ರು ಕೂಡ ಹೋಗಿ ಮಾಡ್ತಾ ಇಲ್ಲ, ಹೆಣ್ಮಕ್ಳಿಂದಾನೇ ದುಡ್ತಾ ಇರೋದು, ದುಡ್ಡೇ ತಿನ್ಕೊಂಡು ಈಗಲೂ ಹಿಂಸೆಗಳನ್ನು ನಡೆಸ್ತಾ ಇದ್ದಾರೆ. ಅವರಿಗೆ ನಿಮ್ಮ ಒಳ್ಳೆ ರೀತಿಯಿಂದ ಯಾವುದಾದ್ರೂ ಒಂದು ಸಂದೇಶ ಮೆಸೇಜ್ ಕೊಡ್ಬೇಕಂತ ಇದೆಯಾ, ಅವ್ರು ಆ ಥರ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಯಾವುದಾದ್ರೂ ಒಂದು ಸಂದೇಶವನ್ನು ನೀಡೋಕೆ ಇಷ್ಟಪಡ್ತೀರಾ? ಆ ಥರ ನಾವು ಮಾಡಿದ್ರೆ ನನ್ನ ಮಕ್ಕಳು ಆ ಥರನೂ ಮಾಡ್ತಾರೆ, ಬೆಳೀತಾ ಹೋಗ್ತಾರೆ. ಅದಕ್ಕೆ ದಯವಿಟ್ಟು ಆ ಥರ ಮಾಡೋದನ್ನು ಮಾಡೋದು ನಿಲ್ಸೋದು ಭಾಳ ಒಳ್ಳೆಯದು. ಒಳ್ಳೆಯ ನಾವು ಏರಿಯಾ ಜನಗಳಲ್ಲಿ ನೋಡಬೇಕು, ಒಳ್ಳೆಯ ಜನ ಹೆಂಗೆ ಇದು ಮಾಡ್ತಾರೆ, ಅದು ರೂಟಲ್ಲಿ ನಾನು ಓದ್ಬೇಕಂತೆಲ್ಲ ಮನಸ್ಸಲ್ಲಿ ಯೋಚನೆ ಮಾಡ್ಕೊಂಡು ಹೋಗ್ಬೋದು. ಮತ್ತು ಅವರು ಸಣ್ಣ ಸಣ್ಣ ಮಕ್ಕಳಿಗೆಲ್ಲ ಶಾಲೆಗಳಿಗೆ ಕಳಿಸ್ಲಿಲ್ಲಂಗೆ ಅವ್ರ ಕೆಲಸ ಕಾರ್ಯ ಎಲ್ಲ ಮಾಡ್ತಾ ಇದಾರಲ್ಲ, ಅವ್ರ ಬಗ್ಗೆ ಯಾವುದಾದ್ರೂ ಸಂದೇಶ ನೀಡ್ತೀರಾ? ಈಗ ಅದ್ರ ಬಗ್ಗೆ ನಾವು ಕುತ್ಕೊಂಡು ಒಂದು ಟೈಮ್ ಮಾತಾಡಿದ್ದೀವಿ, ಏರಿಯಾ ಅಂಜುಮನ್ ಕಮಿಟಿ ಇದೆ ಅಲ್ಲ ಅಲ್ಲಿ, ನಾವು ಹರ್ ಮನೆಗೆ ಹೋಗಿ
ನಿಮ್ಮ ಮನೆಗೆ ಯಾಕೆ ಮಕ್ಳಿಗೆ ಕಳಿಸ್ತಾ ಇಲ್ಲ ಹೈಸ್ಕೂಲಿಗೆ ಅದು ಕೇಳ್ಕೊಂಡು ಎಲ್ಲ ರಿಪೋರ್ಟ್ ತೊಗೊಂಡು ಒಂದು ಮೀಟಿಂಗಲ್ಲಿ ನಮ್ಮದು ವರ್ಕ್ ಬೋರ್ಡ್ ಇದೆ ಅಲ್ಲ, ಹೌದು ವರ್ಕ್ ಬೋರ್ಡಲ್ಲಿ ಒಂದು ಮಕ್ಕಳಿಗೆ ಶಾಲೆ ಓದೋಕ್ಕೆ ಈಗ ಸ್ಕಾಲರ್ಶಿಪ್ ಕೊಡ್ತಿದ್ದಾರೆ. ಯಾರಿಗೆ ಕೊಡ್ತಿದ್ದಾರೆ ಅಂದರೆ ಒಳ್ಳೆ ಮಾರ್ಕ್ಸ್ ಬಂದವ್ರಿಗೆ ಕೊಡ್ತಿದ್ದಾರೆ, ಅಂಥವ್ರಿಗೆ ಕೊಡಬಾರ್ದು. ನೀವು ಬಡವ್ರು ಯಾಕೆ ಓದ್ತಾ ಇಲ್ಲ ಸ್ಕೂಲು, ಯಾಕೆ ಕಳಿಸ್ತಾ ಇಲ್ಲ, ಏನು ಪ್ರಾಬ್ಲಮ್ ಇದೆ ಅಂಥವ್ರಿಗೆ ನಾವು ಸಹಾಯ ಮಾಡಿ ಅಂತ ನಾವು ಅಲ್ಲೂ ಒಂದು ಸ್ವಲ್ಪ ಮನವಿ ಮಾತಾಡಿವಿ, ಮನವಿನೂ ಕೊಟ್ಟಿದ್ವಿ. ಅಂದರೆ ತಾವು ಹೇಳ್ತಾ ಇರೋ ಪ್ರಕಾರ ಏನಾಗಿದೆ ಅಂತಂದರೆ, ಈಗ ಮುಂಚೆ ನನಗೆ ಕಷ್ಟ ಅಂತೂ ಇಲ್ಲ, ಈಗ ಎಜುಕೇಷನ್ ಕಷ್ಟ ಇಲ್ಲ ಇಲ್ಲ. ಒಂದು ಅದೇ ಒಂದು 4-5 ವರ್ಷ ಹಿಂದೆ ಒಂದು ಬಹಳ ಕಷ್ಟ ಆಗ್ತಾ ಇತ್ತು ಅಲ್ವಾ. ಅದಕ್ಕೋಸ್ಕರ ಈಗ ಆ ಥರ ತೊಂದರೆಗಳು ಇಲ್ಲ. ದಯವಿಟ್ಟು ಅವರಿಗೆಲ್ಲ ಕೆಲಸ ಕಾರ್ಯ ಕಳಿಸ್ಬೇಡಿ, ಅವರಿಗೆಲ್ಲ ಶಾಲೆಗಳಲ್ಲಿ ಕಳಿಸಿ ಅವ್ರ ಫ್ಯೂಚರ್ ಅನ್ನು ಡೆವಲಪ್ಮೆಂಟ್ ಮಾಡಿ. ಯಾಕಂದ್ರೆ ಇವತ್ತಿನ ಸರ್ಕಾರದಿಂದ ಬಹಳಷ್ಟು ಸೌಲಭ್ಯಗಳನ್ನು, ಒಂದು ಹಣ್ಣು ಹಾಲು ಪುಸ್ತಕ ಪೆನ್ನು ಪೆನ್ಸಿಲ್ ಮತ್ತೆ ಬಟ್ಟೆಗಳನ್ನು ಕೊಟ್ಟು, ಮತ್ತೆ ಅಲ್ಲದೆ ಮತ್ತೆ ಸ್ಕಾಲರ್ಶಿಪ್ ಪ್ರಕಾರ ವರ್ಷಕ್ಕೆ ಒಂದಿಷ್ಟು ಮನೆ ಅಂತ ಕೊಡ್ತಾ ಸಿಗ್ತಾ ಇದೆ ಅವರಿಗೆ. ಅದಕ್ಕೋಸ್ಕರ ದಯವಿಟ್ಟು ತಾವು ಶಾಲೆಗಳಿಗೆ ಕಳಿಸ್ಬೇಡಿ. ನಿಮ್ಮ ಕಾಲದಲ್ಲಿ ನಮ್ಮ ಕಾಲದಲ್ಲಿ ಎಲ್ಲ ಬಹಳ ಕಷ್ಟ ಆಯ್ತು, ಒಂದು ಪೆನ್ಸಿಲ್ ಪೆನ್ ಖರೀದಿ ಮಾಡಬೇಕಾದ್ರೆ ನಮ್ಮದೇ ದುಡ್ಡಲ್ಲಿ ನಾವು ಖರೀದಿ ಮಾಡಬೇಕಾಗಿತ್ತು. ಹೌದು, ಆ ಥರದಂತೂ ಈಗಿಲ್ಲ, ಕರೆಕ್ಟ್ ಅಲ್ವಾ. ಈಗ ಆರಾಮಾಗಿ ಅವರು ಓದಿಸಿ ಒಂದು ಡಾಕ್ಟರ್ ಆಗಿರಲಿ, ಇಂಜಿನಿಯರ್ ಆಗಲಿ, ಒಂದು ಒಳ್ಳೆ ಪೋಸ್ಟ್ಗಳೆಲ್ಲ ಆಗಿರಲಿ, ಏನಾದರೂ ಒಂದು ವಿದ್ಯಾಭ್ಯಾಸವನ್ನು ಕಲ್ತಿ ಅವರು ಮುಂದೆ ಬಂದರೆ ದೇಶ ಎಲ್ಲ ಒಂದು ಕಡೆ ಉದ್ಧಾರ ಡೆವಲಪ್ಮೆಂಟ್ ಆಗುತ್ತೆ. ಒಳ್ಳೆ ಮಾತುಗಳನ್ನು ತಾವು ಆಡಿದ್ದೀರಾ. ಇನ್ನಿಷ್ಟು ಸುದ್ದಿಗಳನ್ನು ತಾವು ನಾವು ಮಾತಾಡೋಣ ಅಂತಂದರೆ ಇವತ್ತು ಸಮಯ ಕಡಿಮೆ ಇರೋದ್ರಿಂದ ಈ ಮಾತುಗಳನ್ನು ನಾವು ಇಲ್ಲಿಗೆ ನಿಲ್ಲಿಸೋಣ. ಇನ್ನಿಷ್ಟು ನಿಮ್ಮ ವರದಿಗಳು ಆಗಿರಲಿ, ನಿಮ್ಮ ವಿಷಯಗಳಾಗಿರಲಿ ನಮಗೆ ಮೇಲ್ ಮುಖಾಂತರ ಕಳಿಸ್ಕೊಟ್ರೆ, ಯಾಕಂದರೆ ಕೋಟಿಗಟ್ಟಲೆ ಜನನು ನಿಮ್ಮ ಸಂದರ್ಶನ ಆಗಿರಲಿ, ನಿಮ್ಮ ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿ ಇವತ್ತು ನೋಡ್ಕೊಂಡು ಮನೆಯಲ್ಲೇ ಕೂತ್ಕೊಂಡಿರ ಆ ಜಾಗದಲ್ಲಿ ಮೊಬೈಲ್ಗಳಲ್ಲಾಗಿರಲಿ, ಲ್ಯಾಪ್ಟಾಪ್ ಕಂಪ್ಯೂಟರ್ಸ್ಗಳಲ್ಲಾಗಿರಲಿ, ನಿಮ್ಮ ವಿಚಾರಗಳನ್ನು ತಿಳ್ಕೊಂಡು ಮತ್ತೆ ನಿಮಗೆ ಮುಂದೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ರೂಢಿ ಒಂದು ದಾರಿ ಮಾಡಿಕೊಟ್ಟಿರೋಂತಹ ಮೀಡಿಯಾ ಇದು, ಪೊಲಿಟಿಷಿಯನ್ಸ್ ಇನ್ ಇಂಡಿಯಾ .com ಅಂತ ಹೇಳ್ಬಿಟ್ಟು. ಇವರ ಕಡೆಯಿಂದ ಮತ್ತು ನಮ್ಮ ವೀಕ್ಷಕರ ಕಡೆಯಿಂದ ನಿಮಗೆಲ್ಲ ಅಭಿನಂದನೆಗಳನ್ನು ಅರ್ಪಿಸುತ್ತೇವೆ. ವೀಕ್ಷಕರೇ, ತಾವು ಇನ್ನು ಇಷ್ಟೋ ತನಕ ಕೇಳಿದರೆ ಮೊಹಮ್ಮದ್ ಹುಸೇನ್ ಅವರ ಲಷ್ಕರ್ ಮೌಲ್ಲಾ 21ನೇ ವಾರ್ಡ್ 12ನೇ ವಾರ್ಡ್ ಅಲ್ಲ, ವಾರ್ಡಲ್ಲಿ ಸಮಾಜ ಸೇವಕರಾದ ಮೊಹಮ್ಮದ್ ಹುಸೇನ್ ಅವರ ಮಾತುಗಳನ್ನು ತಾವು ಕೇಳಿದ್ದೀರಾ. ಇನ್ನಿಷ್ಟು ಈ ವಿವರಗಳನ್ನು ಇವರಲ್ಲಿ ತಿಳಿಯಲು ಲಾಗ್ ಆನ್ ಮಾಡಿ www.politiciansinindia.com. ಜೈ ಹಿಂದ್, ಜೈ ಕರ್ನಾಟಕ.